ನಮಸ್ಕಾರ, ಮುಖ್ಯಾಂಶಗಳು. ರಾಜ್ಯದ 196,000 ಪದವಿ ವಿದ್ಯಾರ್ಥಿಗಳಿಗೆ ಇದೇ ನವೆಂಬರ್ನಲ್ಲಿ ಉಚಿತ ಲ್ಯಾಪ್ಟಾಪ್ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ದೇಶದ ಸ್ವಚ್ಛತೆಗಾಗಿ ಸ್ವಚ್ಛಾಗ್ರಹ ಅಭಿಯಾನ, ಅನಂತಕುಮಾರ್. ದೇಶದ ಸಮಸ್ಯೆಗಳಿಗೆ ಅಭಿವೃದ್ಧಿಯೇ ಪರಿಹಾರ, ಎಲ್ಲ ಸೌಲಭ್ಯಗಳನ್ನು ಬಡವರಿಗೆ ತಲುಪಿಸಲು ಸರ್ಕಾರದ ಸಂಕಲ್ಪ, ಪ್ರಧಾನಿ ನರೇಂದ್ರ ಮೋದಿ. ಮತ್ತು ಮೈಸೂರು ದಸರಾ ಮಹೋತ್ಸವ, ರೈತ ಮಕ್ಕಳ ದಸರಾಗೆ ಚಾಲನೆ, ನಗರ ವೀಕ್ಷಣೆಗೆ ವಿಶೇಷ ಸಾರಿಗೆ ವ್ಯವಸ್ಥೆ. ವಾರ್ತೆಗಳ ವಿವರ. ವೀರಶೈವ ವಿದ್ಯಾವರ್ಧಕ ಸಂಘದ 2 ದಿನಗಳ ಶತಮಾನೋತ್ಸವ ಸಮಾರಂಭಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳ್ಳಾರಿಯಲ್ಲಿಂದು ಚಾಲನೆ ನೀಡಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದರು. ಬಳಿಕ 12ನೇ ಶತಮಾನದಲ್ಲಿ ಬಸವಣ್ಣನವರು ಸಮಾಜದ ಕನಸು ಕಂಡಿದ್ದರು. ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಲು ಶಿಕ್ಷಣವೇ ಮಾನದಂಡ ಎಂದು ಮನಗಂಡಿದ್ದರು. ಈ ನಿಟ್ಟಿನಲ್ಲಿ ತಮ್ಮ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದರು. ಉನ್ನತ ಶಿಕ್ಷಣ ಎಲ್ಲ ವರ್ಗದ ಮಕ್ಕಳಿಗೆ ಸಿಗಬೇಕು ಎನ್ನುವುದು ಸರ್ಕಾರದ ಆಶಯ. ಈ ಹಿನ್ನೆಲೆಯಲ್ಲಿ ಎಲ್ಲ ವರ್ಗದ 196,000 ಪದವಿ ವಿದ್ಯಾರ್ಥಿಗಳಿಗೆ ನವೆಂಬರ್ನಲ್ಲಿ ಉಚಿತ ಲ್ಯಾಪ್ಟಾಪ್ ವಿತರಣೆ ಮಾಡಲು ಸರ್ಕಾರ ನಿರ್ಧರಿಸಿದೆ. ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ. ಸಾಮಾಜಿಕ ಕಂದರವನ್ನು ಹೋಗಲಾಡಿಸುವ ಮೂಲಕ ಎಲ್ಲರಿಗೂ ಉತ್ತಮ ಬದುಕು ಕಟ್ಟಿಕೊಳ್ಳಲು ಶಿಕ್ಷಣದಿಂದ ಸಾಧ್ಯ. ಹೀಗಾಗಿಯೇ ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಎಂದರು. ಎಲ್ರಿಗೂ ಫ್ರೀಯಾಗಿ ಲ್ಯಾಪ್ಟಾಪ್ಗಳನ್ನು ಕೊಡಬೇಕು, ಎಲ್ರಿಗೂ ಸಮಾನ ಶಿಕ್ಷಣ ಸಿಗಬೇಕು. ಬರೀ ಶ್ರೀಮಂತರಿಗೆ ಗುಣಮಟ್ಟದ ಶಿಕ್ಷಣ ಸಿಕ್ಕಿದ್ರೆ ಸಾಲದು. ಸಮಾಜದಲ್ಲಿ ಅತ್ಯಂತ ಕಟ್ಟಕಡೆಯ ಮನುಷ್ಯ ಇದ್ದಾರಲ್ಲ, ಅವನ ಮಗನಿಗೂ ಕೂಡ ಅವನ ಮಗಳಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಕ್ಕಿದಾಗ ಮಾತ್ರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವೇ, ಮತ್ತು ಇಲ್ಲದೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದ ಕನಸನ್ನು ಬೀರಿದವರು ಯಾರು? ಬಸವಣ್ಣವರು. 12ನೇ ಶತಮಾನದಲ್ಲೇ ಸಮಾಜದ ಬೀಜವನ್ನು ಬಿತ್ತಿ ಇವತ್ತು ಹೆಮ್ಮರವಾಗಿ ಈ ರಾಜ್ಯದಲ್ಲಿ ಬೆಳೆದಿದೆ. ಯಾಕಂದ್ರೆ ಇಲ್ಲಿ ಬಸವಣ್ಣವರು ಆ ಬೀಜ ಆಕ್ರಮವನ್ನು ಮಾಡಿದ್ರು ಅಂತ ಕೆಲಸದಲ್ಲಿ. ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 10 ವಸತಿ ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಿದ್ದು, ಪ್ರತಿಯೊಂದು ವಸತಿ ಶಾಲೆಗೆ 21 ಕೋಟಿ ರೂಪಾಯಿ ನೀಡಲು ನಿರ್ಧರಿಸಲಾಗಿದೆ. ನವೆಂಬರ್ ತಿಂಗಳ ಒಳಗೆ ರಾಯಚೂರಿನಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಸರ್ಕಾರ ಮುಂದಾಗಿದೆ ಎಂದರಲ್ಲದೆ, ವೀರಶೈವ ವಿದ್ಯಾವರ್ಧಕ ಸಂಘ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿರುವುದು ಶ್ಲಾಘನೀಯ ಎಂದರು. ರಾಜ್ಯದಲ್ಲಿ ಅಗತ್ಯವಿರುವ ಕಡೆ ಮೋಡ ಬಿತ್ತನೆ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳ್ಳಾರಿಯಲ್ಲಿಂದು ಹೇಳಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಅವರು, ರಾಜ್ಯದ ವಿವಿಧ ಭಾಗಗಳಲ್ಲಿ ಇತ್ತೀಚೆಗೆ ನಡೆಸಿದ ಮೋಡ ಬಿತ್ತನೆ ಉತ್ತಮ ಫಲ ನೀಡಿದೆ. ಯಾವ ಭಾಗದಲ್ಲಿ ಮಳೆ ಕೊರತೆ ಇದೆ ಎನ್ನುವುದನ್ನು ಪರಿಶೀಲಿಸಿ ಅಂತಹ ಕಡೆ ಮೋಡ ಬಿತ್ತನೆ ಮಾಡಲಾಗುವುದು ಎಂದರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಆಯ್ಕೆಗೆ ಸಂಬಂಧಿಸಿದಂತೆ ಯಾರೊಂದಿಗೂ ಭಿನ್ನಾಭಿಪ್ರಾಯವಿಲ್ಲ ಎಂದು ಸ್ಪಷ್ಟಪಡಿಸಿದರು. ರೈತರಿಗೆ ಅನುಕೂಲ ಆಗಿದೆ, ಮಹಿಳೆಯರಿಗೆ ಅನುಕೂಲ ಆಗಿದೆ, ಕಾರ್ಮಿಕರಿಗೆ ಅನುಕೂಲ. ಯಾವ್ದು ಹೇಳಿದ್ರಪ್ಪ, ಎಲ್ಲಿ ನೋಡೋಣ, ಎಲ್ಲಿ ಮಳೆ ಬಿದ್ದಿಲ್ಲ, ಎಲ್ಲಿ ಮೋಡ ಇದೆ, ಅಲ್ಲಿ ಅದನ್ನು ಪ್ರಯೋಗ ಮಾಡ್ತೀವಿ. ಸ್ವಲ್ಪ ಆಗಿದೆ, ಅನುಕೂಲ ಆಗಿದೆ. ಅದು ಎಲ್ಲಿ ಮೋಡ ಇರಬೇಕು, ಅದು ಮೋಡ ಬಿತ್ತನೆ ಮಾಡ್ಬೇಕಾದ್ರೆ ಮೋಡ ಇಲ್ದಿರೋ ಮಾಡೋಕ್ಕಾಗಲ್ಲ. ಅದು ಕ್ಲೌಡ್ ಸೀಡಿಂಗ್ ಅಂತಲೇ ಕರೆಯೋದು. ಮೋಡ ಇದ್ರೆ ಮಾತ್ರ ಮಾಡಬೇಕು, ಮೋಡ ಇರಬೇಕು, ಮತ್ತೆ ಮಳೆ ಇಲ್ಲದಂಥ ಪ್ರದೇಶದಲ್ಲಿ ಮಾಡ್ತೀವಿ. ಮೇಯರ್ ಚುನಾವಣೆ ಬಗ್ಗೆ ನಮ್ಮನ್ನು ಕೂಡ ನಮ್ಮ ಅಭಿಪ್ರಾಯನ ಕೂಡ ತಗೊಂಡ್ಬೇಕು ಅಂತ ಹೇಳಿದೆ. ನಮ್ಮ ನಾನು ಪ್ರತಿನಿಧಿಸತಕ್ಕಂಥ ಭಾಗದವರು ಕೊಡಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ಅದಕ್ಕೂ ಇದಕ್ಕೂ ಯಾಕೆ ಕಲ್ಪಿಸ್ತಾ ಇದ್ದಾರೆ, ಭಿನ್ನಾಭಿಪ್ರಾಯ ಇದೆ ಅಂತ. ಬೆಂಗಳೂರಿನ ಆಡುಗೋಡಿಯಲ್ಲಿರುವ ರಾಷ್ಟೀಯ ಹೈನುಗಾರಿಕೆ ಸಂಶೋಧನಾ ಸಂಸ್ಥೆ NDRI ನಲ್ಲಿಂದು ಹಮ್ಮಿಕೊಂಡಿದ್ದ ಸಸ್ಯಾಗ್ರಹ ವನ ಕಾರ್ಯಕ್ರಮದ ಅಂಗವಾಗಿ ಗಿಡ ನೆಡುವ ಅಭಿಯಾನಕ್ಕೆ ಕೇಂದ್ರ ಸಂಸದೀಯ ವ್ಯವಹಾರಗಳು, ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್ ಚಾಲನೆ ನೀಡಿದರು.
ಬಳಿಕ ಮಹಾತ್ಮ ಗಾಂಧೀಜಿಯವರು ಬಿಹಾರದ ಚಂಪಾರಣ್ಯದಲ್ಲಿ ಆರಂಭಿಸಿದ ಸತ್ಯಾಗ್ರಹಕ್ಕೆ 100 ವರ್ಷ ತುಂಬಿದ್ದು ಶತಮಾನೋತ್ಸವ ವರ್ಷವನ್ನಾಗಿ ಆಚರಿಸಲಾಗುತ್ತಿದೆ. ಗಾಂಧೀಜಿಯವರು ಸತ್ಯಾಗ್ರಹ ಚಳುವಳಿ ನಡೆಸಿದ್ದರೆ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನು ಸ್ವಚ್ಛವಾಗಿಡಲು ಸ್ವಚ್ಛಾಗ್ರಹ ಅಭಿಯಾನ ಆರಂಭಿಸಿದ್ದಾರೆ. ಅದರ ಮುಂದುವರಿದ ಭಾಗ ಎನ್ನುವಂತೆ ಅದಮ್ಯ ಚೇತನ ಸಂಸ್ಥೆ ಸಸ್ಯಾಗ್ರಹವನ್ನು ಆರಂಭಿಸಿದೆ. ಬೆಂಗಳೂರಿನಲ್ಲಿರುವ ಪ್ರತಿ ವ್ಯಕ್ತಿಗೆ 7 ಮರಗಳ ಅಗತ್ಯವಿದೆ. ಆದರೆ ಸದ್ಯ 7 ಜನರಿಗೆ 1 ಮರ ಇದೆ. ಹೀಗಾಗಿ ಗಿಡಗಳನ್ನು ಬೆಳೆಸಲು ಒತ್ತು ನೀಡುವ ಅಗತ್ಯವಿದೆ. ರಾಜ್ಯದಲ್ಲಿ ಅರಣ್ಯನಾಶ ಮತ್ತು ಹಸಿರು ವ್ಯಾಪ್ತಿಯ ಪ್ರದೇಶ ಕಡಿಮೆಯಾಗಿರುವುದರಿಂದ ಜಲಾಶಯಗಳು ಬರಿದಾಗಿವೆ. ಹೀಗಾಗಿ ಹೆಚ್ಚು ಗಿಡಗಳನ್ನು ನೆಡಲು ಎಲ್ಲರೂ ಮುಂದಾಗಬೇಕು ಎಂದು ಕರೆ ನೀಡಿದರು. ಪವಿತ್ರ ಸ್ಥಾನಕ್ಕೆ ಭೇಟಿ ಕೊಟ್ಟು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರವಾಗಿ ಒಂದು ಹೊಸ ಕಾರ್ಯಕ್ರಮವನ್ನು ನಾವು ಇವತ್ತು ಮುಂದುವರಿಸೋದಕ್ಕೆ ಸಂಕಲ್ಪ ತೊಡ್ತಾ ಇದ್ದೆ. 1917 ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಬಂದ ಮೇಲೆ ಚಂಪಾರಣ್ನಲ್ಲಿ, ಬಿಹಾರದ ಚಂಪಾರಣ್ನಲ್ಲಿ ಚಂಪಾರಣ್ ಸತ್ಯಾಗ್ರಹವನ್ನು ಶುರು ಮಾಡಿದೆ 1970. ಆದ್ದರಿಂದ ಈ ವರ್ಷ ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹದ, ಚಂಪಾರಣ್ ಸತ್ಯಾಗ್ರಹದ ಸೆಂಟಿನರಿ ಇಯರ್ ಅನ್ನ, ಶತಾಬ್ದಿ ವರ್ಷವನ್ನು ನಾವು ಆಚರಿಸ್ತೇವೆ. ವಿ ಆರ್ ಪ್ಲಾಂಟಿಂಗ್ 90 to 100 to 150 to 200 trees ಇನ್ ಡಿಫ್ರೆಂಟ್ ಲೊಕೇಶನ್, ಅಂಡ್ ಐ ಥಿಂಕ್ ದಿಸ್ ಇಸ್ ಫಸ್ಟ್ ಆಫ್ ಇಟ್ಸ್ ಟೈಮ್ ಇನ್ ದ ಎಂಟೈರ್ ಕರ್ನಾಟಕ, ಎಂಟೈರ್ ಇಂಡಿಯಾ, ದಟ್ ದೇರ್ ಇಸ್ ಎ ಪ್ರೋಗ್ರಾಮ್ ಆಫ್ ಪ್ಲಾಂಟಿಂಗ್ ಟ್ರೀಸ್ ವಿಚ್ ಈಸ್ ಹ್ಯಾಪನಿಂಗ್ ವೀಕ್ ಆಫ್ಟರ್ ವೀಕ್ ಫಾರ್ 90 continuous. 2 ದಿನಗಳ ವಾರಣಾಸಿ ಭೇಟಿಯಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಬಡಲಾಲ್ಪುರದಲ್ಲಿ ದೀನ್ ದಯಾಳ್ ಹಸ್ತಕಲಾ ಸಂಕುಲವನ್ನು ದೇಶಕ್ಕೆ ಸಮರ್ಪಿಸಿದರು. ಅಂತಾರಾಷ್ಟೀಯ ಮಾರಾಟ ಕೇಂದ್ರವಾದ ಸಂಕುಲದಲ್ಲಿ ಅನಾವರಣಗೊಂಡಿದ್ದ ಕರಕುಶಲ ವಸ್ತುಗಳ ಪ್ರದರ್ಶನವನ್ನು ವೀಕ್ಷಿಸಿದರು. ಉತ್ತರ ಪ್ರದೇಶ ರಾಜ್ಯಪಾಲ ರಾಮ್ ನಾಯಕ್, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವೆ ಸ್ಮೃತಿ ಇರಾನಿ ಉಪಸ್ಥಿತರಿದ್ದರು. ಅನಂತ ಸೀಮಾಯ ದೇಶ ವಿದೇಶ ಆನೆ ವಾಲೆ ಲೋಕೋ ಕೆ ಲಿಯೆ ಪ್ರೆಸೆಂಟೇಶನ್ ದಿಯಾ ಜಾ ಸಕ್ತಾ ಹೈ ಜಾ ಸಕ್ತಾ ಹೈ ಔರ್ ಜೈಸಾ ಕಿ ಅಶೋಕ್ ಆಪ್ ಅಪ್ನೇ ಟಿವಿ ಸ್ಕ್ರೀನ್ ಪರ್ ದೇಖ್ ರಹೇ ಹೈ ಸಭಿ ಕೋ ಜೋ ಹೈ ಉಸ್ಕಾ ಅವಲೋಕನ್ ಕರ್ ರಹೇ ಹೈ ಯೆ ಭಿ ಏಕ್ ಉಸಿ ಟ್ರೇಡ್ ಸೆಂಟರ್ ಕೆ ಅಂದರ್ ಜೋ ದೇಶ ಮೌರ್ಯ ಯೆ ಸಾರೇ ಲೋಗ್ ಹೈ ಸ್ಮೃತಿ ಇರಾನಿ ಸೂಚನಾ ಪ್ರಸಾರಣ ಮಂತ್ರಿ ವೋ ಭಿ ಇಸ್ ವಕ್ತ ಹೈ ಉನ್ಕೆ ಸಾಥ್ ಯೆ ಮಸ್ತಿ ಕೋ ದೇಖ್ನೆ ಕೆ ಲಿಯೆ ಆತೆ ಹೈ ವೋ ಯಹಾಂ ಪರ್ ಇಕಠ್ಠಾ ಹೋ ಔರ್ ಕಾಶಿ ಕೆ ವ್ಯವಸಾಯ ಕೋ ಭಿ ದೇಖೋ ಕೆ ಲಿಯೆ ಉನ್ ಕಲಾಕಾರೋ ಕೆ ಲಿಯೆ ಯೆ ಏಕ್ ಐಸಾ ಸ್ವರ್ಣಿಮ್ ಮಂಚ್ ಹೈ ಜಹಾಂ ಪರ್ ಬೈಠ ಕರ್ಕೆ ಜೋ ಸಡಕ್ ಕೆ ಕಿನಾರೋ ಜಬ್ ಅಪ್ನೆ ಖಿಲೌನೋ ಕೋ ದೇಖಾ ಕರ್ತೆ ಥೆ ಇದಕ್ಕೂ ಮುನ್ನ ವಾರಣಾಸಿಗೆ ಬಂದಿಳಿದ ಪ್ರಧಾನಿಯವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಾರಣಾಸಿಯಲ್ಲಿ ವಿಡಿಯೋ ಸಂಪರ್ಕದ ಮೂಲಕ ವಡೋದರ ಮತ್ತು ಸೂರತ್ನೊಂದಿಗೆ ಸಂಪರ್ಕ ಕಲ್ಪಿಸುವ ಮಹಾಮನ ಎಕ್ಸ್ಪ್ರೆಸ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಇನ್ನೊಂದೆಡೆ ವಡೋದರದಲ್ಲಿ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ನೂತನ ರೈಲಿನ ಸಂಚಾರಕ್ಕೆ ಚಾಲನೆ ನೀಡಿದರು. ನೂತನ ಎಕ್ಸ್ಪ್ರೆಸ್ ರೈಲು ಪ್ರಯಾಣಿಕ ಸ್ನೇಹಿಯಾಗಿದ್ದು ಅತ್ಯಾಧುನಿಕ ಸೌಲಭ್ಯ ಒಳಗೊಂಡಿದೆ. ನವರಾತ್ರೋಗೆ ಶುಭ ಶುರುವಾತ್ ಹೈ ಇಸ್ಮೇ ಎಲ್ಇಡಿ ಡಿಸ್ಪ್ಲೇ ಹೈ ಅತ್ಯಾಧುನಿಕ ಶೌಚಾಲಯ ಹೈ ಅನೌನ್ಸಿಂಗ್ ಸಿಸ್ಟಮ್ ಹೈ ಸೀಟೋ ಕಿ ನೈ ಡಿಸೈನ್ ಹೈ ಅತ್ಯಾಧುನಿಕ ಸುವಿಧಾಓಂ ಸೆ ಲೇಸೆ ಬಹುತ್ ಬಹುತ್ ಶುಭಕಾಮನಾ ಆಪ್ ಸಭಿ ಕೋ ಸಮರ್ಪಣ 6 ಪರಿಯೋಜನಾಓಂ ಕಿ ಶಿಲಾನ್ಯಾಸ ಪಟ್ಟಿಕಾ ಕಾ ಅನಾವರಣ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೈಕ್ರೋ ಹಣಕಾಸಿನಲ್ಲಿ ಪರಿಣತಿ ಹೊಂದಿರುವ ಉತ್ಕರ್ಷ್ ಬ್ಯಾಂಕ್ ಸೇವೆ ಉದ್ಘಾಟಿಸಿ ಬ್ಯಾಂಕ್ನ ಪ್ರಧಾನ ಕಚೇರಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಜಲ ಆಂಬ್ಯುಲೆನ್ಸ್ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿದ ಅವರು ಫಲಾನುಭವಿಗಳಿಗೆ ಸೌಲಭ್ಯ ವಿತರಿಸಿದರು. वाराणसी से हैं, बहुत सारी शुभकामनाएं. सरैया वाराणसी से हैं, ये भदोही से हैं, ये
किताबों का किट दिया जा रहा है, चौका घाट 12 किताबें दी जा रही हैं एनआईओएस से स्पेशल। ನಂತರ ಅವರು ಹಿಂದಿನ ಸರ್ಕಾರಗಳ ಅವಧಿಯಲ್ಲಿ ಶಂಕುಸ್ಥಾಪನೆ ಮಾತ್ರ ಆಗುತ್ತಿತ್ತು, ಆದರೆ ತಮ್ಮ ಸರ್ಕಾರ ಶಂಕುಸ್ಥಾಪನೆ ಮಾಡಿದ ಯೋಜನೆಯ ಕಾರ್ಯಗತಗೊಳಿಸುತ್ತಿದೆ, ಇದಕ್ಕೆ ದೀನ್ ದಯಾಳ್ ಹಸ್ತಕಲಾ ಸಂಕುಲವೇ ಸಾಕ್ಷಿ ಎಂದರು. ಈ ಕರಕುಶಲ ಮಾರಾಟ ಕೇಂದ್ರದಿಂದ ದೇಶದ ಪ್ರತಿಭಾವಂತ ಕರಕುಶಲ ಕರ್ಮಿಗಳಿಗೆ ಅಂತಾರಾಷ್ಟೀಯ ಮಾರುಕಟ್ಟೆ ಒದಗಿಸುವ ಮೂಲಕ ಭಾಗ್ಯದ ಬಾಗಿಲು ತೆರೆಯಲಿದೆ ಎಂದರು. ಲೋಕಾರ್ಪಣ ಔರ್ ಕುಛ್ ಪ್ರಕಲ್ಪೋ ಕಾ ಶಿಲಾನ್ಯಾಸ್ ಹೋನೆ ಜಾ ರಹಾ ಹೈ. मैं उत्तर प्रदेश सरकार का भी बहुत आभारी हूं कि उन्होंने बनारस क्षेत्र के विकास के लिए, पूर्वी भारत के विकास का जो हमारा सपना है उसमें ये बहुत बड़ी भूमिका निभाई है, और इसलिए राज्य सरकार भी अभिनंदन की अधिकारी है. आज करीब 300 करोड़ रुपयों की लागत से वस्त्र मंत्रालय द्वारा, टेक्सटाइल मिनिस्ट्री द्वारा प्रकल्प का लोकार्पण हो रहा है. मैं नहीं मानता हूं पिछले कई दशकों में बनारस की धरती पर इतने बड़े किसी प्रकल्प की योजना साकार हुई हो. ಎಲ್ಲ ಸಮಸ್ಯೆಗಳಿಗೂ ಅಭಿವೃದ್ಧಿಯೇ ಪರಿಹಾರ ಎಂದ ಅವರು, ಪ್ರಗತಿಯ ಫಲ ಬಡವರಿಗೆ ತಲುಪಬೇಕು, ಅವರ ಜೀವನ ಮಟ್ಟದಲ್ಲಿ ಸುಧಾರಣೆ ಆಗಬೇಕು ಎಂಬುದು ತಮ್ಮ ಸರ್ಕಾರದ ಸಂಕಲ್ಪವಾಗಿದೆ ಎಂದರು. ವಿಕಾಸಮಯ ಹೈ ಪಹಲೆ ಐಸಿ ಸರ್ಕಾರೆ ಆಕೆ ಗೈ ಜಿನ್ಕೋ ವಿಕಾಸ ಸೆ ನಫರತ್ ಜೈಸಾ ಮಾಹೋಲ್ ಥಾ ಉನ್ಕೆ ಲಿಯೆ सरकारी तिजोरी चुनाव जीतने के कार्यक्रमों में तबाह हो जाती थी. हमारी कोशिश यह है कि विकास के वो बातें साकार हो ताकि गरीब से गरीब की जिंदगी में बदलाव लाने का अवसर तैयार हो. ಇಂದು ಉದ್ಘಾಟಿಸಲಾದ ಉತ್ಕರ್ಷ್ ಬ್ಯಾಂಕ್ ಮೂಲದ ಬಡ ಜನರಿಗೆ ಆರ್ಥಿಕ ನೆರವು ಒದಗಿಸಲಾಗುತ್ತಿದೆ. ಜಲ ಆಂಬ್ಯುಲೆನ್ಸ್ ಆರೋಗ್ಯ ಸೇವೆಯಲ್ಲಿ ವಿನೂತನ ಕ್ರಮವಾಗಿದೆ, ಇದು ಸಂಚಾರ ದಟ್ಟಣೆಯ ಸಮಸ್ಯೆ ನಿವಾರಿಸಲಿದೆ ಎಂದರು. ಅವಸರ ಮುಜೆ ವಿಶ್ವಾಸ ಹೈ ಹಿಂದೂಸ್ತಾನ್ ಕಾ ಕೋಯಿ ಬಿ ಗರೀಬ್ ಗರೀಬ್ ನಹೀ ರಹನಾ ಚಾಹತಾ. ಮಹಾಮನ ಎಕ್ಸ್ಪ್ರೆಸ್ ಆರಂಭದಿಂದ ಆರ್ಥಿಕ ಪ್ರಗತಿಗೆ ಇಂಬು ದೊರಕಲಿದೆ ಎಂದರು. ದೇಶ ಇಂದು ತ್ವರಿತವಾಗಿ ಪ್ರಗತಿ ಸಾಧಿಸುತ್ತಿದೆ. ಇಂದು ಚಾಲನೆ ನೀಡಲಾದ 1000 ಕೋಟಿ ರೂಪಾಯಿ ಯೋಜನೆ ಉತ್ತರ ಪ್ರದೇಶದ ಪ್ರಗತಿಗೆ ಪೂರಕವಾಗಲಿದೆ ಎಂದರು. ಆಪನೆ ಜೈಸಿ ಜಿಂದಗಿ ಗುಜಾರಿ ಕ್ಯಾ ಆಪ್ ಅಪನೆ ಬಚ್ಚೋಕೋ ಬಿ ಐಸಿ ಹೀ ಜಿಂದಗಿ ಜೀನೆ ಕೆ ಲಿಯೆ ಪಸಂದ್ ಕರೆಂಗೆ ಕ್ಯಾ. ಗರೀಬ್ ಸೆ ಗರೀಬ್ ಕಹತಾ ಹೈ मेरे नसीब में जो था मैंने भुगता, मेरे बाप दादा ने मुझे जो दिया था मैंने तो मेरी जिंदगी काट दी, लेकिन मैं नहीं चाहता हूं कि मेरी आने वाली पीढ़ी ऐसी गरीबी की जिंदगी जीने के लिए मजबूर हो. हर गरीब के दिल में अपने संतानों को विरासत में गरीबी देने की इच्छा नहीं है. वो भी चाहता है कि मैं ऐसी जिंदगी जीऊं ताकि मेरे संतानों को विरासत में गरीबी न मिले, वो अपने पैरों पर खड़े हो, मेहनत करे, मजदूरी करे, काम करे, नया काम सीखे, लेकिन सम्मान के साथ जिंदगी जीने वाला ಮೇ ಉನ್ಕೋ ಬನಾನಾ ಚಾಹತಾ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಹಾಗೂ ಜವಳಿ ಖಾತೆ ಸಚಿವೆ ಸ್ಮೃತಿ ಇರಾನಿ, ನೇಕಾರರು, ಕರಕುಶಲಕರ್ಮಿಗಳು, ಶಿಲ್ಪಿಗಳಿಗೆ ಆರ್ಥಿಕ ನೆರವು ಹಾಗೂ ಅವರ ಮಕ್ಕಳ ಶಿಕ್ಷಣಕ್ಕೆ ಕೇಂದ್ರ ಸರ್ಕಾರ ಹಲವು ಯೋಜನೆ ರೂಪಿಸಿದೆ ಎಂದರು. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಸರ್ಕಾರದ ಸಂಕಲ್ಪ ಕುರಿತು ವಿವರಿಸಿದರು. ಯೂನಿವರ್ಸಿಟಿ ಶಿಕ್ಷಾ ಪೂರ್ಣ ಕರ್ನಾ ಚಾಹೆ
75% की फीस की माफी भारत सरकार करती है। ये इतिहास हिंदुस्तान में तब रचा गया जब देश के प्रधानमंत्री नरेंद्र भाई मोदी बने हैं, कि वो जमाना चला गया हिंदुस्तान में जब देश की बैंकें देश के गरीब नागरिकों के चेहरे पर अपना किवाड़ बंद कर देता था। ये नरेंद्र मोदी की सरकार है जिसमें बैंक चलकर गरीब के दस्तक करेगा दरवाजे पर और कहेगा जनधन योजना के माध्यम से आप गरीब जनता का निःशुल्क बैंक का खाता खोलिए, और एक बार खाता खुले उसके बाद प्रधानमंत्री जी ने मुद्रा योजना की शुरुआत करवाई और कहा लद गए वो दिन हिंदुस्तान में जब गरीब माँ अपने जेवर को गिरवी रख के, गरीब पिता अपने खेत को अपनी भूमि को अपने सर की छत को गिरवी रख के परिवार का पेट पालता था। अब मुद्रा योजना के तहत कुछ भी बिना गिरवी रखे 50,000 से लेकर 10 लाख तक की राशि गरीब परिवारों को विशेष दी जाएगी जो अपने दम पर व्यवसाय करना चाहते हैं। ದಸರಾ ಮಹೋತ್ಸವದ ಅಂಗವಾಗಿ ದಸರಾ ದರ್ಶನದ ವಾಹನಗಳಿಗೆ ಸಾರಿಗೆ ಸಚಿವ ಎಚ್ಎಂ ರೇವಣ್ಣ ಮೈಸೂರಿನಲ್ಲಿಂದು ಹಸಿರು ನಿಶಾನೆ ತೋರಿದರು. ನಂತರ ಮೈಸೂರು ಗ್ರಾಮಾಂತರ, ಮಂಡ್ಯ, ಚಾಮರಾಜನಗರ, ಮಡಿಕೇರಿ, ಹಾಸನ ಸೇರಿದಂತೆ 5 ಜಿಲ್ಲೆಗಳಲ್ಲಿನ 175 ತಾಲೂಕಿನ ಗ್ರಾಮೀಣ ಪ್ರದೇಶದ ಜನರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿ ಎಂಬ ಉದ್ದೇಶದಿಂದ ರಾಜ್ಯ ಸಾರಿಗೆ ಸಂಸ್ಥೆ ವಿಶೇಷ ಬಸ್ಸುಗಳ ವ್ಯವಸ್ಥೆ ಮಾಡಿದೆ ಎಂದು ತಿಳಿಸಿದರು. ಗ್ರಾಮೀಣ ಜನರು ಮೈಸೂರಿನ ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಿಸಲು ಅನುಕೂಲ ಮಾಡಿಕೊಡಲಾಗಿದೆ. ಪ್ರಯಾಣ ಶುಲ್ಕದಲ್ಲೂ 50% ರಿಯಾಯಿತಿ ನೀಡಲಾಗಿದೆ ಎಂದರು. ಪ್ರವಾಸಿ ಕ್ಷೇತ್ರಗಳಲ್ಲಿ ಅದರಲ್ಲೂ ಝೂ ಆ ಒಂದು ಅದು 100 ರೂಪಾಯಿ ಇರೋದನ್ನ ಸರ್ಕಾರ ಅವ್ರಿಗೆ 50 ರೂಪಾಯಿ ಮಾಫಿ ಮಾಡಿದೆ. 50 ರೂಪಾಯಿ ಟಿಕೆಟ್ ಅಲ್ಲಿ ಅದನ್ನು ನೋಡಿಕೊಂಡು ಇನ್ನು ಉಳಿದ ಜಾಗಗಳನ್ನ ವೀಕ್ಷಣೆ ಮಾಡಿ ಪ್ಯಾಲೇಸ್ ಅಂತ ಜಾಗಗಳನ್ನ ವೀಕ್ಷಣೆ ಮಾಡಿ ವಾಪಸ್ಸು ಅದೇ ಗ್ರಾಮಕ್ಕೆ ಕರ್ಕೊಂಡೋಗಿ ಬಿಡುವಂತ ಕಾರ್ಯಕ್ರಮ. ಆ ಬಸ್ನಲ್ಲಿ ಒಬ್ರು ಅದ್ರ ಕರ ಬಂದು ಕರ್ಕೊಂಡೋಗಿ ತೋರಿಸ್ಕೊಂಡು ಹೋಗುವಂತ ವ್ಯವಸ್ಥೆ ಇದೆ. ಮತ್ತೊಂದೆಡೆ ಜೆಕೆ ಮೈದಾನದಲ್ಲಿ ಇಂದಿನಿಂದ 3 ದಿನಗಳ ಕಾಲ ನಡೆಯುವ ರೈತ ದಸರಾಕ್ಕೆ ಮೇಯರ್ ರವಿಕುಮಾರ್ ಚಾಲನೆ ನೀಡಿದರು. ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ಸ್ತಬ್ಧ ಚಿತ್ರಗಳು, ಎತ್ತಿನ ಗಾಡಿ ಮೆರವಣಿಗೆ ಹಾಗೂ ಬಂಡೂರು ಕುರಿ ತಳಿ ಪ್ರದರ್ಶನ ಗಮನ ಸೆಳೆಯಿತು. ಕುಂಭ ಹೊತ್ತ ಮಹಿಳೆಯರು ಹಾಗೂ ಸಾಂಸ್ಕೃತಿಕ ಕಲಾ ತಂಡಗಳ ಪ್ರದರ್ಶನ ಮೆರವಣಿಗೆಗೆ ವಿಶೇಷ ಮೆರುಗು ನೀಡಿದವು. ರವಿಕುಮಾರ್ ಈ ಬಾರಿಯ ದಸರಾವನ್ನು ರೈತ ದಸರಾವನ್ನಾಗಿ ಪೋಷಣೆ ಮಾಡಬೇಕು ಎಂದು ಅಭಿಪ್ರಾಯಪಟ್ಟರು. ದಸರಾವನ್ನಾಗಿ ಘೋಷಿಸಬೇಕು ಅಂತ ನಾನು ಹೇಳ್ತೀನಿ. ರೈತರ ಪರವಾಗಿರುವಂತಹ ದಸರಾ ಅಂತ ಹೇಳಕ್ಕೆ ಯಾಕೆ ಬಯಸ್ತೀನಿ ಅಂತಂದ್ರೆ, ಈ ಮೈಸೂರು ನಗರದಲ್ಲಿ ಚಾಮುಂಡೇಶ್ವರಿ ಆಶೀರ್ವಾದದಲ್ಲಿ ಈ ಈ ರಾಜ್ಯದಲ್ಲಿ ಬರ ಬಂದಿರುವಂತಹ ಕಾಲದಲ್ಲಿ ತಾಯಿ ಚಾಮುಂಡೇಶ್ವರಿ ಮಳೆ ಬೆಳೆ ಬರುವಂತಹ ಕಾಲ ಮಾಡಿಕೊಟ್ಟಿದ್ದಾಳೆ. ಅವ್ರ ತಾಯಿಗೆ ಫಸ್ಟ್ ನಾವು ಕೃತಜ್ಞತೆ ಸಲ್ಲಿಸಿ, ರೈತರಿಗೆ ಒಳ್ಳೇದಾದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತಾ ಅಂತ ಹೇಳಿಕ್ ಬಯಸ್ತಾರೆ. ರೈತರ ದಸರಾ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಅಂತ ಹೇಳಿಕ್ಕೆ ಬಯಸ್ತೀನಿ. ರೈತರಿಗೆ ವಿವಿಧ ಇಲಾಖೆಗಳ ಜಂಟಿ ಕೃಷಿ ನಿರ್ದೇಶಕ ಎಂಕೆ ಸೋಮಸುಂದರ್ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ರೈತರಿಗೆ ಅಗತ್ಯ ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮಗಳಿವೆ ಸಹ ಅಲ್ಲಿ ಟ್ಯಾಬ್ಲೆಟ್ನಲ್ಲಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಜಗನ್ಮೋಹನ ಅರಮನೆಯಲ್ಲಿಂದು ಮಕ್ಕಳ ದಸರೆಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ತನ್ವೀರ್ ಸೇಠ್ ಅವರೊಂದಿಗೆ ಚಿಣ್ಣರು ಚಾಲನೆ ನೀಡಿ ಸಂಭ್ರಮಿಸಿದರು. ಬಳಿಕ ತನ್ವೀರ್ ಸೇಠ್ ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ಉತ್ತಮ ಪ್ರಗತಿ ಸಾಧಿಸಲು ಸಾಧ್ಯ, ಈ ನಿಟ್ಟಿನಲ್ಲಿ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದೆ, ಎಲ್ಲ ವರ್ಗದ ಮಕ್ಕಳು ಶಿಕ್ಷಣದಲ್ಲಿ ಮುಂದೆ ಬಂದಾಗ ಮಾತ್ರ ಸಮಾಜ ಮತ್ತಷ್ಟು ಪ್ರಗತಿಯಾಗಲು ಸಾಧ್ಯ ಎಂದರು.
ಕಾವಾಡಿಗರು ಹಾಗೂ ಬುಡಕಟ್ಟು ಸಮುದಾಯದ ಮಕ್ಕಳಿಗೆ ಶಿಕ್ಷಣದ ಅರಿವು ಮತ್ತು ಬದುಕಿನ ಮಾರ್ಗಗಳನ್ನು ಹೇಳಿಕೊಡುವುದು ಎಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸಬೇಕು ಎಂದರು. ಇದೇ ವೇಳೆ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಎರಡು ದಿನಗಳ ಕಾಲ ನಡೆಯಲಿರುವ ಮಕ್ಕಳ ದಸರಾ ಕಾರ್ಯಕ್ರಮದ ವಸ್ತು ಪ್ರದರ್ಶನವನ್ನು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ತನ್ವೀರ್ ಸೇಠ್ ಉದ್ಘಾಟಿಸಿ ಪ್ರದರ್ಶನ ವೀಕ್ಷಿಸಿದರು. ಶಾಲಾ ಮಕ್ಕಳಿಂದ ವಿವಿಧ ಪ್ರಾತ್ಯಕ್ಷಿಕೆಗಳನ್ನು ಪ್ರದರ್ಶಿಸಲಾಯಿತು. ಈ ವೇಳೆ ವಿದ್ಯಾರ್ಥಿಗಳಾದ ಸ್ವಾತಿ ಮತ್ತು ಲಕ್ಷ್ಮಿ ಅಭಿಪ್ರಾಯ ಹಂಚಿಕೊಂಡರು. Mainly, it works on the principle of Pascal's law. It was framed by Blaise Pascal. It states that pressure applied on any part of a confined fluid transmits to every other part with no loss. The pressure acts with equal force at all equal areas of a confining walls and perpendicular to the walls. ನಾವೀಗ ಗೋಬರ್ ಗ್ಯಾಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗೋಬರ್ ಗ್ಯಾಸ್ ತುಂಬ ಯೂಸ್ ಆಗುತ್ತೆ. ಯಾಕೆ ಅಂತಂದರೆ, ನಾವು ಹಳೆ ಕಾಲದಲ್ಲೆಲ್ಲ ಮರನೆಲ್ಲ ಕಟ್ ಮಾಡಿ ಅದನ್ನು ಫರ್ನಿಚರ್ಸ್ ಎಲ್ಲ ಆಗಿ ಯೂಸ್ ಮಾಡ್ತಾ ಇದ್ವಿ. ಅದರಿಂದ ತುಂಬ ಡಿಫಾರೆಸ್ಟೇಷನ್ಗೆ ಹೆಲ್ಪ್ ಆಗ್ತಾ ಇತ್ತು. ಅದಕ್ಕೆ ಈಗ ನಾವು ಗೋಬರ್ ಗ್ಯಾಸ್ ಕಂಡಿಡ್ದಿರೋದ್ರಿಂದ ತುಂಬ ಹೆಲ್ಪ್ ಆಗ್ತಾ ಇದೆ. ಅದರಿಂದ ಆಮೇಲೆ ನಾವು ಈಗ ಸ್ಟವ್ಗಳನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಅದು ವೇಸ್ಟ್ ಪ್ರಾಡಕ್ಟ್ಸ್ ಅಂದರೆ ಹಸುವಿಂದ ಬರುವ ಸಗಣಿ ಅಂತ ಕರಿತೀವಲ್ಲ, ಅದನ್ನಿಂದ ಯೂಸ್ ಮಾಡಿ ವೇಸ್ಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಅದರೊಳಗಡೆ ನಾವು ಅದನ್ನು ಗೋಬರ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಅದರ ಹಂಗಾಗಿ ನಾವು ಅದನ್ನು ಜಾಸ್ತಿ ಇಂಪ್ಲಿಮೆಂಟ್ ಮಾಡಿದ್ರೆ ಇಂಡಿಯಾದಲ್ಲಿ ಅದರಲ್ಲಿ ಡಿಫಾರೆಸ್ಟೇಷನ್ ಕಮ್ಮಿ ಆಗುತ್ತೆ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಮುದ್ರಾಡಿಯಲ್ಲಿ ಏಣಗಿ ಬಾಳಪ್ಪ ಸ್ಮಾರಕ ಅಖಿಲ ಭಾರತ ರಂಗೋತ್ಸವಕ್ಕೆ ಹಿರಿಯ ರಂಗಕರ್ಮಿ ಗೋಪಾಲಕೃಷ್ಣ ನಾಯಿರಿ ಚಾಲನೆ ನೀಡಿದರು. ನಂತರ 80-90 ದಶಕದಲ್ಲಿದ್ದ ನಾಟಕಗಳಲ್ಲಿನ ಜನಪರ ಧ್ವನಿ ಕಡಿಮೆಯಾಗುತ್ತಿದೆ, ಇದರ ತೀವ್ರತೆಗೆ ಹೆಚ್ಚಿನ ಒಲವು ವ್ಯಕ್ತವಾಗಬೇಕು ಎಂದರು. ಜನಪರ ಒಳ ಧ್ವನಿ ಇರುವಂತ ಇವತ್ತು ನಾಟಕಗಳು ವ್ಯಾಪಕವಾಗಿ ನಡೀತಾ ಇದೆ, ಆದರೆ ಆ ಧ್ವನಿ ಬಹಳ ಕಡಿಮೆ ಆಗ್ತಾ ಇದೆ ಅಂತ ನನಗಾದರೂ ಅನಿಸ್ತಾ ಇದೆ. ಆ ಹಿಂದಿನ ಇದಿಲ್ಲ, ಒಂದು ಜನಪರ ಧ್ವನಿ ಅದು ಹೆಚ್ಚು ಕಾಣಿಸಲ್ಲ. ರಾಜ್ಯ ನಾಟಕ ಅಕಾಡೆಮಿ ಸದಸ್ಯ ಬಾಸುಮ ಕೊಡಗು, ರಂಗಭೂಮಿ ಇಂದು ಕೆಲವು ನಿಲುವುಗಳಿಗೆ ಅಂಟಿಕೊಳ್ಳುತ್ತಿರುವುದು ವಿಷಾದನೀಯ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದರು. ಬಟ್ ಇವತ್ತು ಈ ಧ್ವನಿ ಅನ್ನೋದು ಕೂಡ ಕೆಲವು ಇಸಂಗಳ ಮಧ್ಯೆ ಸುತ್ತಿಕೊಂಡಿದೆಯೋ ಅಂತ ಭಯ. ಇವತ್ತೊಂದು ಯಾರಾದ್ರೂ ನಾಟಕದಲ್ಲಿ ಏನನ್ನ ಹೇಳಿಕೊಟ್ರೆ ಅದನ್ನ ವಿಚಾರವಾದ ಅಂತಲೋ ಪ್ರಗತಿಪರ ಚಿಂತನೆ ಅಂತಲೋ ಇನ್ನು ಏನೇನೋ ಬ್ಯಾನರ್ಗಳ ಅಡಿಯಲ್ಲಿ ಕಟ್ಟಿ ಹಾಕಿ ಅದನ್ನ ದಮನಿಸುವ ಪ್ರಯತ್ನಗಳಾಗ್ತಾ ಇದೆಯಲ್ಲ, ಅದು ರಂಗಭೂಮಿಗೆ ಆ ಕಾಯಿಲೆ ಬರದಿರಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಯಾಕಂದ್ರೆ ಬೇರೆ ಎಲ್ಲ ಮಾಧ್ಯಮಗಳಲ್ಲಿ ಈಗ ಪ್ರಗತಿಪರ ಚಿಂತನೆ ವಿಚಾರವಾದ ಅಥವಾ ಸಮಾಜಪರ ಚಿಂತನೆ ಜನಪರ ಚಿಂತನೆ ಅನ್ನೋದು ಕೂಡ ಒಂದೊಂದು ಇಸಂಗಳಾಗಿ ಪರಿವರ್ತನೆಗೊಳ್ತಾ ಇರೋ ದೊಡ್ಡ ದುರಂತ ಅಂತ ನನಗೆ ಅನಿಸ್ತದೆ. ಈ ವರ್ಷದ ನವರಂಗೋತ್ಸವ ನಾವು ಏಣಗಿ ರಂಗೋತ್ಸವದ ಸಂಘಟಕ ಸುಕುಮಾರ್ ಮುದ್ರಾಡಿ 10 ದಿನಗಳ ಕಾಲ ರಾಜ್ಯದ ವಿವಿಧ ಕಲಾ ತಂಡಗಳಿಂದ ನಾಟಕ ಪ್ರದರ್ಶನವಿದೆ ಎಂದು ತಿಳಿಸಿದರು. ಬೇರೆ ಬೇರೆ ಕಡೆಗಳಿಂದ ತಂಡಗಳು ಬರ್ತಾ ಇದೆ, ಒಳ್ಳೆಯ ರೀತಿಯ ಕಾರ್ಯಕ್ರಮಗಳನ್ನು ಜನರಿಗೆ ನೀಡಬೇಕೆಂಬುದೇ ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಕಾರ್ಕಳ ಭುವನರಂಗ ಕಲಾತಂಡದಿಂದ ಮಣ್ಣಿ ನಾಟಕ ಪ್ರದರ್ಶನಗೊಂಡಿತು.
ಇಂದು ನವರಾತ್ರಿಯ ಎರಡನೇ ದಿನ. ದೇಶಾದ್ಯಂತ ಬ್ರಹ್ಮಚಾರಿಣಿಯ ಪೂಜೆ ಅರ್ಚನೆಯನ್ನು ಭಕ್ತಿ ಭಾವದಿಂದ ಮಾಡಲಾಗುತ್ತಿದೆ. ನವರಾತ್ರಿಯಲ್ಲಿ 9 ಸ್ವರೂಪದಲ್ಲಿ ದುರ್ಗೆಯ ಆರಾಧನೆ ಮಾಡಲಾಗುತ್ತದೆ. ವಿವಿಧ ಅಲಂಕಾರದಲ್ಲಿರುವ ದೇವಿಯ ದರ್ಶನಕ್ಕೆ ದುರ್ಗಾ ದೇವಾಲಯಗಳಲ್ಲಿ ಜನಜಾತ್ರೆಗೆ ನೆರೆದಿದೆ. ಭಕ್ತರು ದೇವಿಗೆ ದೀಪಾರತಿ ಮಾಡುತ್ತಿರುವ ದೃಶ್ಯ ಎಲ್ಲೆಡೆ ಸಾಮಾನ್ಯವಾಗಿತ್ತು. ಕರ್ನಾಟಕ ಗೃಹ ಮಂಡಳಿ ಬೆಂಗಳೂರಿನ ಕೆಂಗೇರಿ ಉಪನಗರ ಬಂಡೆಮಠ ಹಾಗೂ ಸೂರ್ಯನಗರದಲ್ಲಿ ನಿರ್ಮಿಸಿರುವ ಫ್ಲಾಟ್ಗಳ ಪ್ರಾಪರ್ಟಿ ಎಕ್ಸ್ಪೋ ಹಾಗೂ ಮಾರಾಟ ಮೇಳವನ್ನು ವಸತಿ ಸಚಿವ ಎಂ ಕೃಷ್ಣಪ್ಪ ಇಂದು ಉದ್ಘಾಟಿಸಿದರು. ಫ್ಲಾಟ್ ಖರೀದಿಸಿದವರಿಗೆ ಸಚಿವ ಎಂ ಕೃಷ್ಣಪ್ಪ ಹಂಚಿಕೆ ಪತ್ರ ಹಸ್ತಾಂತರಿಸಿದರು. ಬಳಿಕ ಮಾರಾಟ ಮೇಳದಲ್ಲಿ ಫ್ಲಾಟ್ ಖರೀದಿಸುವವರಿಗೆ ಶೇಕಡ 2% ರಿಯಾಯಿತಿ ನೀಡಲು ನಿರ್ಧರಿಸಲಾಗಿದೆ. ಅಲ್ಲದೆ ಫ್ಲಾಟ್ಗಳ ಬೆಲೆಯನ್ನು ಚದರ ಅಡಿಗೆ ನಿಗದಿಪಡಿಸಿದ್ದ 3,650 ರೂಪಾಯಿಯನ್ನು 3,300 ರೂಪಾಯಿಗೆ ಇಳಿಸಲಾಗಿದೆ. ವಿವಿಧ ಬ್ಯಾಂಕುಗಳು ಸಾಲ ನೀಡಲು ಮುಂದಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಡಿಸ್ಕೌಂಟ್ ಕೊಡಬೇಕು ಅಂತ ಒಂದು ಮಾಡಿದ್ದೀವಿ. ಅದಲ್ಲದೆ ಈ ಪ್ಲಾಟಿನಮ್ಮಲ್ಲಿ ಏನಪ್ಪ 300 ಕಮ್ಮಿ ಮಾಡಿರೋದು, ಈ ಪ್ಲಾಟಿನಮ್ಮಲ್ಲಿ 3,650 ರೂಪಾಯಿ ಮೊದಲು ಮಾಡಿದರು. ನಾನು ಮಂತ್ರಿ ಆದಮೇಲೆ ಕೂತು ನಾನು ಡಿಸ್ಕಷನ್ ಮಾಡುವಾಗ ಯಾರೇ ಬರ್ತಾರೆ ಅಷ್ಟೆಲ್ಲ ಮಾಡಿ ಅನ್ಯಾಯ ಮಾಡ್ತೀರಂತ ಹೇಳಿದ ಮೇಲೆ ಎಲ್ಲ ಬೋರ್ಡಲ್ಲೆಲ್ಲ ತೀರ್ಮಾನ ಮಾಡಿ ಸಮಗ್ರವಾಗಿ ಚಿಂತನೆ ಮಾಡಿ ಒಂದು 350 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಮಂಡಳಿ ಅಧ್ಯಕ್ಷ ಮಾಲೀಕಯ್ಯ ಗುತ್ತೇದಾರ್, ಫ್ಲಾಟ್ಗಳ ನಿರ್ಮಾಣದಲ್ಲಿ ಗುಣಮಟ್ಟಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಮಾರಾಟ ಮೇಳದಲ್ಲಿ ಎಲ್ಲ ಬ್ಯಾಂಕ್ಗಳು ಭಾಗವಹಿಸಿರುವುದರಿಂದ ಎಲ್ಲರೂ ಇದರ ಪ್ರಯೋಜನ ಪಡೆದುಕೊಳ್ಳುವ ಅಗತ್ಯವಿದೆ ಎಂದರು. ಕ್ವಾಲಿಟಿ ಮೇಂಟೈನ್ ಮಾಡಿ ಗುಣಮಟ್ಟದ ಕಟ್ಟಡ ಮಾಡಿದ್ದೇವೆ. ಆದರೂ ಕೂಡ ಈಗ ಸಾರ್ವಜನಿಕ ದೃಷ್ಟಿಯಿಂದ ನಮ್ಮ ಮುನಿರಾಜರು, ಕೃಷ್ಣಪ್ಪರು, ನಮಗೆ ಸಚಿವರು ಸಾಕಷ್ಟು ಈ ಒಂದು ಸಂಸ್ಥೆಗೆ ಸಹಕಾರವನ್ನು ನೀಡಿ ಈ ನಮ್ಮ ಬಡಾವಣೆ ಇದು ಜನರಿಗೆ ಅನುಕೂಲ ಆಗಬೇಕು, ಸ್ವಲ್ಪ ಇವತ್ತಿನ ವ್ಯವಸ್ಥಿತಿಯಲ್ಲಿ ಸ್ವಲ್ಪ ಭಾರವಾಗಿದೆ, ತಾವು ಸಹಾಯ ಮಾಡಬೇಕನ್ನೋ ಒಂದು ಆದೇಶ ನಮಗೆ ಮಂಡಳಿ ಕೊಟ್ಟ ಮೇಲೆ ನಾವು ಆಯುಕ್ತರು, ನಿರ್ದೇಶಕರು, ನಮ್ಮ ಇಂಜಿನಿಯರ್ಗಳು ಸೇರಿ ಇದಕ್ಕೆ ನಾವು 10% ರಿಯಾಯಿತಿ ಕೊಟ್ಟೆವು. 3,600 ಇದ್ದಿದ್ದು 3,300 ಮಾಡ್ತೀವಿ. ಶಾಸಕ ಎಸ್ಜಿ ಸೋಮಶೇಖರ್ ಕೆಂಗೇರಿ ಉಪನಗರದಲ್ಲಿ ನಿರ್ಮಿಸಿರುವ ಫ್ಲಾಟ್ಗಳಿಗೆ ಒಳಚರಂಡಿ ಸೌಲಭ್ಯ ಕಲ್ಪಿಸುವ ಜೊತೆಗೆ ಕಾವೇರಿ ನೀರು ಒದಗಿಸಿ ಎಂದು ಮನವಿ ಮಾಡಿದರು. ತಾವು ಯುಜಿಡಿ ಕಾವೇರಿ ಎರಡು ಕೆಲಸ ಕೂಡ ಸ್ಯಾಂಕ್ಷನ್ ಆಗಿದೆ. ಬೆಂಗಳೂರು ನಗರದ ಶಿವರಾಮ ಕಾರಂತ ಬಡಾವಣೆ ನಿರ್ಮಿಸಲು ಮೀಸಲಿಟ್ಟಿದ್ದ ಜಮೀನು ಡಿನೋಟಿಫಿಕೇಷನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭ್ರಷ್ಟಾಚಾರ ನಿಗ್ರಹ ದಳ ಎಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ವಿರುದ್ದ ದಾಖಲಿಸಿದ್ದ ಪ್ರಥಮ ಮಾಹಿತಿ ವರದಿಗೆ ರಾಜ್ಯ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದ ನ್ಯಾಯಪೀಠ ಎಸಿಬಿಗೆ ತನಿಖೆ ನಡೆಸದಂತೆ ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 1,96,000 ಪದವಿ ವಿದ್ಯಾರ್ಥಿಗಳಿಗೆ ಇದೇ ನವೆಂಬರ್ನಲ್ಲಿ ಉಚಿತ ಲ್ಯಾಪ್ಟಾಪ್ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ದೇಶದ ಸ್ವಚ್ಛತೆಗಾಗಿ ಸ್ವಚ್ಛಾಗ್ರಹ ಅಭಿಯಾನ, ಅನಂತಕುಮಾರ್. ದೇಶದ ಸಮಸ್ಯೆಗಳಿಗೆ ಅಭಿವೃದ್ಧಿಯೇ ಪರಿಹಾರ, ಎಲ್ಲ ಸೌಲಭ್ಯಗಳನ್ನು ಬಡವರಿಗೆ ತಲುಪಿಸಲು ಸರ್ಕಾರದ ಸಂಕಲ್ಪ, ಪ್ರಧಾನಿ ನರೇಂದ್ರ ಮೋದಿ. ಮತ್ತು ಮೈಸೂರು ದಸರಾ ಮಹೋತ್ಸವ, ರೈತ ಮಕ್ಕಳ ದಸರಾಗೆ ಚಾಲನೆ, ನಗರ ವೀಕ್ಷಣೆಗೆ ವಿಶೇಷ ಸಾರಿಗೆ ವ್ಯವಸ್ಥೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.